ಅಡಿಗರ ಇನ್ನೊಂದು ಕವಿತೆ. ಕವಿತೆಯ ಹೆಸರು ಭೂತ. ನಮ್ಮ ಪರಂಪರೆಯನ್ನು ಇಂದಿನ ಬದುಕಿಗೆ ಅರ್ಥಪೂರ್ಣವಾಗಿ ದಕ್ಕಿಸಿಕೊಳ್ಳುವ ಬಗೆ ಯಾವುದು ಎನ್ನುವುದನ್ನು ಶಕ್ತಿಯುತವಾದ ಅನೇಕ ಚಿತ್ರಗಳ ಮೂಲಕ ಕಟ್ಟಿಕೊಡಲಾಗಿದೆ. ಈ ಕವಿತೆಯನ್ನು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಓದುತ್ತಾರೆ. ಕಾಡುತ್ತಿವೆ ಭೂತಕಾಲದ ಭ್ರೂಣ ಗೂಢಗಳು, ಹುಗಿದ ಹಳಬಾವೆಯೊಳ ಕತ್ತಲ ಹಳಸುಗಾಳಿ ಅಂಬೆಗಾಲಿಟ್ಟು ತಲೆ ಕೆಳಗು ತೆವಡುತ್ತೇರಿ ಅಳ್ಳಳ್ಳಾಯಿ ಜಪಿಸುವ ಬಿಸಿಲ ಕೋಲಿಗೆಗರಿ ತೆಕ್ಕಾಮುಕ್ಕಿ ಹಾಯುತ್ತಿದೆ ತುಳಸಿ ವೃಂದಾವನದ ಹೊದರಿಗೂ. ತೊಟ್ಟು ಕಳಿಸಿದ ಹೊಕ್ಕುಳಿನ ಬಳ್ಳಿ ದಡದಲ್ಲಿ ಕತ್ತರಿಸಿ ದಿರಿಬಾಲ ಮಿಡುಕುತ್ತದೆ. ಕತ್ತಲಲ್ಲೇ ಕಣ್ಣು ನೆಟ್ಟು ತಡಕುವ ನನಗೆ ಹೊಳೆವುದು ಹಠಾತ್ತನೊಂದೊಂದು ಚಿನ್ನದ ಗೆರೆ. ಅಮಾವಾಸ್ಯ ಕಂದಕಗಳಲ್ಲಿ ಹೇಗೋ ಬಿದ್ದು ಒದ್ದಾಡುತ್ತಿರುವ ಗರಿಸುಟ್ಟ ತಾರೆ. ವರ್ತಮಾನ ಪತ್ರಿಕೆಯ ತುಂಬ ಭೂತದ ಸುದ್ದಿ. ನೀರ ಮೇಲಕ್ಕೊಂದು ಮಡಿ, ಕೆಳಕ್ಕೇಳು ಮಂಜಿನ ಶಿಖರಿ. ಇದ್ದಕ್ಕಿದ್ದಂತ ಅಕಸ್ಮಾತ್ ಅಗ್ನಿ ನುಡಿ ಯುಗಿವ ಮಂಜು ಮುಸುಕಿದ ಮುಗ್ಧ ಜ್ವಾಲಾಮುಖಿ. ಪತ್ರಿಕೆಯ ಮುಚ್ಚಿದರೂ ಸದ್ದಿರದ ಖಾಲಿ ಕಂಕಾಲ ಕೋಣೆಗಳಲ್ಲಿ ತಾಳವಿಲ್ಲದೆ ಮೂಕಸನ್ನೆ ಮುಲುಕುವ ತಿರುಗು ಮುರುಗು ಪಾದದ ಪರಿಷೆ. ಅಂತರಾಳಗಳಲ್ಲಿ ನಿಂತ ನೀರುಗಳಲ್ಲಿ ಕಂತಿ ಕೈಬಡಿವ ಬೀಜಾಣುಜಾಲ. ಕಾಳರಂಗಸ್ಥಳದ ಪರದೆ ಮುರಿ ಮರೆಯಲ್ಲಿ ಮಾತು ಹೆಕ್ಕುವ ಮಿಣುಕು ಮನೆಯ ಬಾಲ. ಇವು ಬಯಸವೇ ಹೊರಂಗಳದ ರಂಗುರಂಗಿನ ಬಳ್ಳಿ ಹೂವು ಹೊದರ. ನೀರು ನೆಲೆಯಿಲ್ಲದಲೆವರು ಪಿತೃಪಿತಾಮಹರು, ಗಾಳಿ ಹೆದ್ದರೆ ಲಾಳಿಗಂಟಿ ನೆಲಸಿಕ್ಕಿಯೂ ದಕ್ಕದವರು. ಉಚ್ಛಾಟನೆಯ ತರ್ಪಣದ ತಂತ್ರಬಲ್ಲೆ, ಆದರೂ ಮಂತ್ರ ಮರೆತೆ ಬರಿದೇ ಹೀಗೆ ಆಡಿಸುತ್ತಿದ್ದೇನೆ ಮಂತ್ರದಂಡ. ಪುರೋಹಿತರ ನೆಚ್ಚಿ ಪಶ್ಚಿಮ ಬುದ್ಧಿಯಾದೆವೋ? ಇನ್ನಾದರೂ ಪೂರ್ವ ಮೀಮಾಂಸೆ ಕರ್ಮಕಾಂಡಗಳನ್ನು ಬಗೆಯಬೇಕು. ಅಗೆವಾಗ್ಗೆ ಮೊದಲು ಕೋಶಾವಸ್ಥೆ ಮಣ್ಣು, ಕೆಳಕ್ಕೆ ತಳಕ್ಕೆ ಗುದ್ದಲಿಯೊತ್ತಿ ಕುಕ್ಕಿದರೆ ಖಂಡೀತು ಗೆರೆಮಿರುವ ಚಿನ್ನದದಿರು. ಹೊರ ತೆಗೆದು ಸುಟ್ಟು ಸೋಸುವ ಅಪರಂಜಿ ವಿದ್ಯೆಗಳ ಇನ್ನಾದರೂ ಕೊಂಚ ಕಲಿಯಬೇಕು. ಹೊನ್ನ ಕಾಯಿಸಿ ಹಿಡಿದು ಬಡಿದಿಷ್ಟ ದೇವತಾ ವಿಗ್ರಹ ಕೊಗ್ಗಿಸುವ ಅಸಲು ಕಸುಬು. ಬಾವಿಯೊಳಗಡೆ ಕೊಳೆವ ನೀರು, ಮೇಲಕ್ಕಾವಿ ಆಕಾಶದುದ್ದಕ್ಕೂ ಅದರ ಕಾರಣ ಬೀದಿ, ಕಾರ್ಮುಗಿಲ ಖಾಲಿಕೋಣೆಯ ಅಗೋಚರ ಬಿಂದು, ನವಮಾಸವೂ ಕಾವ ಭ್ರೂಣರೂಪಿ. ಅಂತರ ಪಿಶಾಚಿ ಗುಡುಗಾಟ ಸಿಡಿಲಿನ ಕಾಟ, ಭೂತರೂಪಕ್ಕೆ ಮಳೆ ವರ್ತಮಾನ. ಅಗೆದುತ್ತ ಗದ್ದೆಗಳ ಕರ್ಮಭೂಮಿಯ ವರ್ಣ, ಭತ್ತ ಗೋಧುವೆ ಹಣ್ಣು ಬಿಟ್ಟ ವೃಂದಾವನ, ಗುಡಿ ಗೋಪುರಗಳ ಬಂಗಾರ ಶಿಖರ.